ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಗೋಧಿ ಹಿಟ್ಟಿನಿಂದ ಗೋಳಿ ಬಜ್ಜೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ತುಂಬಾ ರುಚಿಕರವಾಗಿರುತ್ತೆ ನಿಮಗೆ. ಮೈದಾಕ್ಕಿಂತ ಇದು ಗೋಧಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಸೊ ತುಂಬ ಟೇಸ್ಟಾಗೂ ಇರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ನಾನು ಎಲ್ಲ ಮಸಾಲೆ ಪದಾರ್ಥಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಈ ಸ್ಪೂನಲ್ಲಿ ಒಂದು 4 ಸ್ಪೂನು ಗೋಧಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅದಕ್ಕೆ ತಕ್ಕಂಗೆ ನೀವು ನೋಡಿಕೊಂಡು ತೊಗೊಳ್ಳಿ. ಅದಾದಮೇಲೆ 2 ಹಸಿಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಬಾಯಿಗೆ ಸಿಗಬಾರ್ದು ಅಷ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. ಆಮೇಲೆ ಒಂದು 1/4 ಕಪ್ಪು ಕರಿಬೇವು ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಚೂರೇ ಚೂರು ಕೊತ್ತಂಬರಿ ಸೊಪ್ಪು ಸಾಕು. ಅದಾದಮೇಲೆ ನಾನು ಒಂದು 1/2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಮತ್ತು ಒಂದು 1/2 ಕಪ್ಪು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ 1 ಸ್ಪೂನು ಉಪ್ಪನ್ನ ಬಳಸಿದ್ದೀನಿ. ಸೊ ಇಲ್ಲಿ ಒಂದು 1/4 ಸ್ಪೂನು ಜೀರಿಗೆ ತೊಗೊಳ್ತಾ ಇದ್ದೀನಿ. ಆನಂತರ ಸೋಡಾ ಒಂದು ಸ್ವಲ್ಪ, ಒಂದು 1/4 ಸ್ಪೂನ್ಗಿಂತ ಕಮ್ಮಿ ತೊಗೊಳ್ಳಿ, ಒಂದು ಪಿಂಚ್ ಅಷ್ಟು ತೊಗೊಳ್ಳಿ ಸಾಕು. ಸೊ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ನೋಡಿ, ನೀಟಾಗಿ ಅದೆಲ್ಲ ಒಂದಕ್ಕೊಂದು ಮಿಕ್ಸ್ ಆಗಬೇಕು. ಆ ರೀತಿ ಮಿಕ್ಸ್ ಕೊಟ್ಬಿಡಿ. ಸೊ ಇವಾಗ ಮಿಕ್ಸಿಂಗು ನೀವು ಕೈಯಲ್ಲೇ ಮಾಡ್ಕೊಳ್ಳಿ. ಕೈಯಲ್ಲಿ ಮಾಡೋಕ್ಕೆ ಇಷ್ಟ ಇಲ್ಲದವರು ನೀವು ಸ್ಪೂನಲ್ಲಿ ಕೂಡ ಮಾಡ್ಕೋಬೋದು, ಬಟ್ ಕೈಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಇವಾಗ ನಾನು 1/2 ಕಪ್ಪು ಕರ್ಡ್ ಹಾಕ್ತಾ ಇದ್ದೀನಿ. ಸೊ ನಾನು ಹಾಕ್ತಿರೋ ಕಪ್ಪು ಈ ರೀತಿ ಇದೆ. ಈ ಚಿಕ್ಕ ಕಪ್ಪಲ್ಲಿ ನಾನು 1/2 ಕಪ್ಪು ಕರ್ಡ್ ಹಾಕ್ತಿದ್ದೀನಿ. ಸೊ ಇಷ್ಟನ್ನ ಹಾಕಿ ಸ್ವಲ್ಪ ಕಲಸ್ಕೊಂಡು ಇನ್ನು 1/2 ನಾನು ಆಮೇಲೆ ಹಾಕಿ ಕಲಸ್ಕೊತಾ ಇದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಏನು ಇಟ್ಟಿದ್ದೀವೋ 1/2 ಅದನ್ನು ಹಾಕಿ ಸ್ವಲ್ಪ ಇದ್ರ ಜೊತೆಗೆ ನೀರನ್ನು ಹಾಕಬೇಕು. ಚೆನ್ನಾಗಿ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ. ಯಾವುದು ಲೂಪ್ಸ್ ಇರಬಾರ್ದು, ಅಂದರೆ ಗಂಟು ಇಲ್ಲದಾಗಿ ಚೆನ್ನಾಗಿ ಕೈಯಲ್ಲಿ ಹಾಕಿ ಚೆನ್ನಾಗಿ ಒಂದು 3-4 ನಿಮಿಷ ಚೆನ್ನಾಗಿ ಕಲಸ್ಕೋಬೇಕು. ಸೊ ನೀವು ಎಷ್ಟು ಚೆನ್ನಾಗಿ ನೀವು ಲೂಪ್ಸ್ ಇಲ್ಲದೆ ಕಲಸ್ಕೊತೀರೋ ಅಷ್ಟು ಚೆನ್ನಾಗಿ ಟೇಸ್ಟಾಗಿ ಬೋಂಡಾ ಬರುತ್ತೆ. ನೋಡಿ, ಈ ರೀತಿ ಇರಬೇಕಿದು ಕನ್ಸಿಸ್ಟೆನ್ಸಿ, ಈ ರೀತಿ ಬರಬೇಕು. ಸೊ ಇವಾಗ ಇದು ಮಾಡೋದಕ್ಕೆ ರೆಡಿ ಆಗಿದೆ. ನಾನು ಆಲ್ರೆಡಿ ಬಾಣಲಿಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಎಣ್ಣೆ ಕಾದಿದೆಯಾ ಅಂತ ನೋಡಿಬಿಟ್ಟು ನಾವು ನಿಧಾನಕ್ಕೆ ಇದು ಒಂದೊಂದಾಗಿ ಎಣ್ಣೆ ಬಾಣಲಿಯಲ್ಲಿ ಬಿಟ್ಟರೆ ಆಯಿತು. ಬನ್ನಿ ನೋಡೋಣ. ಸೊ ನೋಡಿ, ಇವಾಗ ಎಣ್ಣೆ ಇಟ್ಟಿದ್ದೀನಿ. ಸ್ವಲ್ಪ ನೀರನ್ನ ತಗೊಂಡು ಆ ಹಿಟ್ಟನ್ನು ನೀವು ತಗೊಂಡು ಎಣ್ಣೆಯಲ್ಲಿ ಹಾಕಬೇಕು, ಇಲ್ಲಾಂದರೆ ಕೈಯಲ್ಲೇ ಎಲ್ಲ ಹಿಟ್ಟುಗಳು ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೀರು ಮುಟ್ಕೊಂಡು ಆಮೇಲೆ ಹಿಟ್ಟು ತಗೊಂಡು ಬಿಟ್ಕೊಳ್ಳಿ. ನೀರು ಮುಟ್ಟಿ ಹಿಟ್ಟು ತಗೊಂಡು ಬಿಟ್ಕೊಳ್ಳಿ. ಇದೇ ರೀತಿ ಮಾಡಿ. ಸೊ ಇವಾಗ ನಿಧಾನಕ್ಕೆ ಎಲ್ಲದನ್ನು ಬಿಡಬೇಕು. ಮೇಲಿಂದ ಬಿಟ್ಬಿಡಬೇಡಿ, ಸ್ವಲ್ಪ ಒಳಗೆ ಹೋಗಿ ಎಣ್ಣೆ ಒಳಗೆ ಹೋಗಿಬಿಟ್ಟು ಆಮೇಲೆ ಬಿಟ್ಬಿಡಬೇಕು. ಅದು ಆ ರೀತಿ ಬಿಟ್ಟಿದ ತಕ್ಷಣ ನೋಡಿ ಈ ರೀತಿ ಬಂದುಬಿಡುತ್ತೆ. ಅದನ್ನು ನೀವು ತಿರುಗಿಸಿ ತಿರುಗಿಸಿ ಬಿಡ್ತಾ ಇರಬೇಕು, ಯಾಕಂದರೆ ಇದು ಮೇಲೆ ಬರೋದ್ರಿಂದ ನೀವು ತಿರುಗಿಸ್ಬಿಡ್ತಾನೆ ಇರಬೇಕು. ಆವಾಗಲೇ ಚೆನ್ನಾಗಿ ಎರಡೂ ಕಡೆಯೂ ಬೇಯ್ತಾ ಇರುತ್ತೆ. ನೋಡಿ, ಒಂದು ಕಡೆ ಈ ಥರ ಬೆಂತ, ಇನ್ನು ಸ್ವಲ್ಪದ್ದು ಬಿಟ್ಟು ಈ ಕಡೆ ಸೈಡನ್ನು ತಿರುಗಿಸಿ ಹಾಕಬೇಕು. ಮಿನಿಮಮ್ ಒಂದು 2 ನಿಮಿಷ ಚೆನ್ನಾಗಿ ಮೀಡಿಯಮ್ ಒಲೆ ಉರಿಯಲ್ಲೇ ಬೇಯಿಸಬೇಕು, ಯಾಕಂದರೆ ಸ್ವಲ್ಪ ದಪ್ಪ ಇರೋದ್ರಿಂದ ಬೋಂಡ ನಿಮಗೆ ಒಳಗಡೆ ಎಲ್ಲ ಬೇಯಬೇಕು. ಹಾಗಾಗಿ ಎರಡೂ ಕಡೆಯೂ ಒಂದು 2 ನಿಮಿಷ ನೀವು ನೀಟಾಗಿ ಬೇಯಿಸಬೇಕು. ಸೊ ಬೇಯಿಸಿಬಿಟ್ಟು ತೆಗೆದ್ರೆ ಆಯಿತು, ಗೋಲಿ ಬಜ್ಜಿ ರೆಡಿಯಾಗಿರುತ್ತೆ. ಸೊ ಸವಿಯಲು ಸಿದ್ಧ. ನಿಮಗಿಷ್ಟ ಆಗಿರೋ ಕಾಫಿ ಜೊತೆನೂ ಅಥವಾ ಚಟ್ನಿ ಜೊತೆನೂ ನೀವು ಎಂಜಾಯ್ ಮಾಡಿ. ನಾನಿವತ್ತು ಬ್ಲ್ಯಾಕ್ ಕಾಫಿ ಜೊತೆ ನಾನು ಇದನ್ನು ತಿಂತಾ ಇದ್ದೀನಿ. ತುಂಬಾ ಟೇಸ್ಟಾಗಿತ್ತು. ಇನ್ನು ಹಲವಾರು ವೀಡಿಯೋಸ್ ನಾನು ಮಾಡಿದ್ದೀನಿ, ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಡುಗೆ ಮಾಡೋ ಇಂಟ್ರೆಸ್ಟ್ ಇರೋರು ತುಂಬಾ ಈಸಿಯಾಗಿ ನೀವು ಕಲಿಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ನನ್ನ ಚಾನಲ್ಗೆ ಹೊಸಬ್ರಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಬಾಯ್.